ಯಾರಪ್ಪನ ಮನೆ ದುಡ್ಡು ಕೊಟ್ಟು ಹಂಚಿಕೆ ಕೊಂಡ್ಕೋತಾ ಇರೋದು ಏನದು ಡೆಪ್ಯೂಟಿ ಮಾಡಿಬಿಟ್ಟವ್ರು ಕೆಲವ್ರನ್ನೆಲ್ಲ. ನಾನು ಇಲ್ಲಿ ಹೇಳೋದು ಮರೆತುಬಿಟ್ಟೆ, ಹಲವಾರು ವಿಷಯಗಳಿದೆ ಮಾತಾಡೋದಕ್ಕೆ, ಬಟ್ ಟೈಮ್ ಇರಲಿಲ್ಲ. ಮತ್ತೆ ರಾಮನಗರಕ್ಕೆ ಯಾವಾಗ ಬರ್ತೀನಿ? ಬರ್ತೀನಿ, ಇನ್ನೂ ಇನ್ನೂ ಒಂದು ರೌಂಡ್ ಬರ್ತೀನಿ, ಹಳ್ಳಿಗಳ ಮೇಲೆ ಬರ್ತೀನಿ. ರಾಮನಗರದಲ್ಲಿ ಬಹುಶಃ ಒಂದು ಸೈಡ್ ಚುನಾವಣೆ ಆಗುತ್ತೆ. ನಾನೇನಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗದೇ ಇದ್ದರೂ ಅಲ್ಲಿಯ ಜನತೆ ಈಗಾಗಲೇ ತೀರ್ಮಾನ ಮಾಡಿ ರಾಜ್ಯದ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕೆ ನೀನು ಹೋರಾಟ ಮಾಡಪ್ಪ, ನಿನ್ನನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಜಿಲ್ಲೆಯಲ್ಲಿ ಈಗಾಗಲೇ ಆ ಪ್ರೀತಿ ವಿಶ್ವಾಸ. ಇದು ಧರ್ಮಯುದ್ಧ ಅಂದರೆ ಇವತ್ತು ಕಲಿಯುಗದಲ್ಲಿ ರಾಜ್ಯದ ಆಡಳಿತ ನಡೆಸ್ತಕ್ಕಂಥವರು ಅವರ ಪ್ರಾಮಾಣಿಕತೆ, ಅವರ ನಡವಳಿಕೆಗಳೇನಿದೆ, ಆಡಳಿತ ನಡೆಸಬೇಕಾದರೆ ಯಾವ ರೀತಿ ಆಡಳಿತದ ಮುಖಾಂತರ ಧರ್ಮ ಅಧರ್ಮಗಳು ನಡೀತಾ ಇದೆ, ಅದಕ್ಕೆ ಒಂದು ಅಂತಿಮ ತೀರ್ಪು ಕೊಡಿ ಅಂತಕ್ಕಂಥದ್ದು ಮನವಿ.